ಆದಮೇಲೆ ಈಗಾಗಲೇ ನಾವು ಈ ಒಂದು ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್, ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವ ರೀತಿ ನೋಂದಣಿ ಮಾಡಿಕೊಳ್ಬೇಕು ಎಂಬುದರ ಕುರಿತು ಈಗಾಗಲೇ ನಮ್ಮ ಒಂದು ವಿಡಿಯೋ ಚಾನೆಲ್ನಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ಗೆ, ಈ ಒಂದು ಪರೀಕ್ಷೆಗೆ, ಈ ಒಂದು ಎಕ್ಸಾಮ್ಗಾಗಿ ನಾವು ಜಿಲ್ಲೆಯನ್ನು ಯಾವ ರೀತಿ ಆಯ್ಕೆ ಮಾಡಿಕೊಳ್ಬೇಕು, ಜೊತೆಯಲ್ಲಿ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡ ನಂತರ ಪರೀಕ್ಷಾ ಸೆಂಟರನ್ನು ಯಾವ ರೀತಿ ಆಯ್ಕೆ ಮಾಡಿಕೊಳ್ಳಬೇಕು, ಇನ್ನು ಮುಂದುವರೆದಂತೆ ಪರೀಕ್ಷಾ ಸೆಂಟರ್ ಆಯ್ಕೆ ಮಾಡಿದ ನಂತರ ಸಮಯವನ್ನು ಯಾವ ರೀತಿ ಆಯ್ಕೆ ಮಾಡಿಕೊಳ್ಬೇಕು. ಅಂದರೆ ಸಾಮಾನ್ಯವಾಗಿ ಸಮಯ ಹೆಂಗಿರುತ್ತೆ ಅಂದರೆ 9:30 ಅಂದರೆ 9:30, 11:30, 1:30, 4:30, 6:30. ಸೊ ಈ ರೀತಿ ಸ್ಲಾಟ್ ಇರ್ತಾ ಇದು. ಆ ಒಂದು ಸ್ಲಾಟನ್ನು ನಾವು ಯಾವ ರೀತಿ ಆಯ್ಕೆ ಮಾಡಿಕೊಳ್ಬೇಕು ಎಂಬುದರ ಕುರಿತಾಗಿ ಲೈವಾಗಿ ಒಂದು ಚರ್ಚೆಯನ್ನು ನಾವು ಮಾಡ್ತಾ ಹೋಗೋಣ. ಆದಮೇಲೆ ಈ ಒಂದು clt.karnataka.gov.in ಅಂತ ಸರ್ಚ್ ಮಾಡಿದಾಗ ಇದು ನಿಮಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಈಗಾಗಲೇ KJID ನಂಬರ್ ನಿಮಗೆ ಗೊತ್ತಿರುತ್ತೆ. ಪಾಸ್ವರ್ಡ್ ಯಾವ ರೀತಿ ಅಂದರೆ ರಿಜಿಸ್ಟ್ರೇಷನ್ ಮಾಡಿದ ಕೂಡಲೇ ನೀವು ಆ ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಿ ಆ ಒಂದು ಮೊಬೈಲ್ ನಂಬರಿಗೆ ಒಂದು ಪಾಸ್ವರ್ಡ್ ಬಂದಿರುತ್ತೆ. ಸೊ ಆ ಒಂದು KJID ನಂಬರ್ ಹಾಗೂ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಬೇಕು. ಸೊ ನಾನು ಇಲ್ಲಿ ನನ್ನ ಒಂದು KJID ನಂಬರ್ ಹಾಗೂ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನಾನು ಲಾಗಿನ್ ಆಗ್ತೀನಿ. ಈಗ ನನ್ನ ಒಂದು KJID ನಂಬರ್ ಹಾಗೂ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿದ್ದೀನಿ. ಈ ರೀತಿ ಲಾಗಿನ್ ಆದ ಕೂಡ ನಿಮ್ಮ ಒಂದು ರಿಜಿಸ್ಟರ್ ನಂಬರ್, ನೇಮ್ ಬರುತ್ತೆ, ಇಮೇಲ್ ಐ ಡಿ ಇರುತ್ತೆ, ಮೊಬೈಲ್ ನಂಬರ್ ನೀವು ಏನು ಎಂಟ್ರಿ ಮಾಡುತ್ತೀರಿ ರಿಜಿಸ್ಟ್ರೇಷನ್ ಮಾಡುವಾಗ ಈ ಒಂದು ಮೊಬೈಲ್ ನಂಬರ್ ಇಲ್ಲಿ ಬರುತ್ತೆ. ಸೊ ಇದಾದ ಮೇಲೆ ನಿಮಗೆ ಇಲ್ಲಿ ಏನೆಲ್ಲ ಬರುತ್ತೆ ಅಂದರೆ ಸಿಟಿಯನ್ನು ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಎಸ್, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಸಿಟಿ ಅಂತ. ನೀವು ಸಿಟಿ ಅಂತ ಕ್ಲಿಕ್ ಮಾಡಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಇಲ್ಲಿ ಸೆಲೆಕ್ಟೆಡ್ ಡಿಸ್ಟಿಕ್ಸ್ ಬರುತ್ತೆ, ಎಲ್ಲ ಡಿಸ್ಟಿಕ್ಸ್ ಬರೋದಿಲ್ಲ. ಇಲ್ಲಿ ಯಾವ ಜಿಲ್ಲೆಯಲ್ಲಿ ಈ ಒಂದು CLT ಪರೀಕ್ಷೆ ತೆಗೆದುಕೊಳ್ಳೋಕ್ಕೆ ಪರೀಕ್ಷಾ ಕೇಂದ್ರಗಳಿವೆ ಆ ಒಂದು ಜಿಲ್ಲೆಗಳು ಬರುತ್ತೆ. ಎಕ್ಸಾಂಪಲ್ ನೋಡ್ತಾ ಇದ್ದೀರಿ, ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು, ಬೀದರ್, ಅಂದರೆ ಆಲ್ಫಾಬೆಟ್ ವೈಸ್ ಇಲ್ಲಿ ಅರೇಂಜ್ ಆಗಿರುತ್ತೆ. ನಿಮಗೆ ಅನುಕೂಲಕರವಾಗಿರುವಂತಹ ಒಂದು ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಆ್ಯಸ್ ಎ ಎಕ್ಸಾಂಪಲ್ ಆಗಿ ಒಂದು ಬೀದರನ್ನು ಸೆಲೆಕ್ಟ್ ಮಾಡಿದ್ದೀನಿ. ಎಸ್, ಬೀದರ್ ಅಂತ ಸೆಲೆಕ್ಟ್ ಮಾಡಿದ ಕೂಡಲೇ ನೆಕ್ಸ್ಟ್ ಸೆಂಟರ್ ಅಂತ ಇದೆ, ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬೀದರ್ ಅಂತ ನೀವು ಕ್ಲಿಕ್ ಮಾಡಿದ ಮೇಲೆ ಸೆಂಟರ್ ನಾನು ಕ್ಲಿಕ್ ಮಾಡಿದಾಗ ಬರ್ತಾ ಇಲ್ಲ, ಅಂದರೆ ಈಗ ಬೀದರ್ನಲ್ಲಿ ಆ ಒಂದು ಸೆಂಟರ್ಸ್ಗಳು ಬರ್ತಾ ಇಲ್ಲ ಅಂತ ಅರ್ಥ. ಸೊ ಇದಾದಮೇಲೆ ಬಳ್ಳಾರಿ ಸೆಲೆಕ್ಟ್ ಮಾಡಿದ್ದೀನಿ. ಬಳ್ಳಾರಿ ಸೆಲೆಕ್ಟ್ ಮಾಡಿದ ಕೂಡಲೇ ಇಲ್ಲಿ ಏನಾಗಿದೆ ಅಂದರೆ ಕೆಳಗಡೆ ಸೆಂಟರ್ನ ಸೆಲೆಕ್ಟ್ ಮಾಡಿದ ಕೂಡಲೇ ಬಂದಿದೆ ರಾವ್ ಬಹದ್ದೂರ್ ಮಹಾಬಲೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅಂತ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ, ಅಂದರೆ ಬಳ್ಳಾರಿಯಲ್ಲಿ ಸೆಂಟರ್ ಸೆಲೆಕ್ಟ್ ಮಾಡಿಕೊಂಡೆ. ಇದಾದ ನಂತರ ಸಮಯ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ನಾನು ಸಮಯ ಅಂದರೆ ಯಾವ ಸಮಯಕ್ಕೆ ನಾನು ಅಟೆಂಡ್ ಆಗಬೇಕಾಗಿದೆ. ಸೊ ಇಲ್ಲಿ ಫಸ್ಟ್ ಬಿಫೋರ್ ದ್ಯಾಟ್ ಎಕ್ಸಾಮ್ ಡೇಟನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಎಕ್ಸಾಮ್ ಡೇಟ್ ಅಂತ ನಾನು ಕ್ಲಿಕ್ ಮಾಡಿದಾಗ ನಮಗೆ ಅವೈಲೇಬಲ್ ಆಗಿರುವಂಥ ಡೇಟ್ಗಳು ಇಲ್ಲಿ ಸಿಗ್ತದೆ. ಇಲ್ಲಿ ಅವೈಲೇಬಲ್ ಆಗಿರುವಂತಹ ಡೇಟ್ಗಳು ನಾನು ನೋಡೋಣ, ಇದು ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ. ಹಾಂ, ಇಲ್ಲಿ ಅವೈಲೇಬಲ್ ಆಗಿರುವಂಥ ಡೇಟ್ ಪಿಕ್ ಅ ಡೇಟ್ ಓನ್ಲಿ ಅವೈಲೇಬಲ್ ವಿಲ್ ಬಿ ಎನೇಬಲ್ಡ್. ಸೊ ಒಂದು ಡೇಟ್ ಅನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಡೇಟನ್ನು ಇನ್ನೂ ಇಲ್ಲಿ ತೋರಿಸಿಲ್ಲ, ಅಂದರೆ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ. ನಿಮಗೆ ಡೇಟ್ ಅನೌನ್ಸ್ ಆದಾಗ ಇಲ್ಲಿ ಏನಾಗುತ್ತೆ ಅಂದರೆ January 5 ಇರ್ಬೋದು, 7 ಇರ್ಬೋದು, 10 ಇರ್ಬೋದು, ಆ ಬಾಕ್ಸ್ ಏನಾಗುತ್ತೆ ಬ್ಲ್ಯಾಕ್ ಆಗುತ್ತೆ, ಅಂದರೆ ಆ ಒಂದು ಡೇಟನ್ನು ಫಿಕ್ಸ್ ಆಗಿರುತ್ತೆ. ಸೊ ನಾವು ಏನು ಮಾಡ್ಬೋದು, January 13 ಇರ್ಬೋದು, ಮತ್ತೊಂದು ಡೇಟ್ January 20 ಇರ್ಬೋದು, January 23 ಇರ್ಬೋದು, January 27 ಇರ್ಬೋದು. ಸೊ ಈ ರೀತಿ ನಮ್ಗೆ ಏನಾಗುತ್ತೆ ಅಂದರೆ ಡೇಟ್ಗಳಿರುತ್ತೆ, ಆ ಡೇಟು ಬ್ಲ್ಯಾಕ್ ಆಗಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇಷ್ಟೊಂದು ನೀವು ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಸ್ಲಾಟ್ ಇರುತ್ತೆ. ಇಲ್ಲಿ ಟೈಮ್ ಸ್ಲಾಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ 9:30 to 11:30 2 hours ಇದು, 11:30 to 1:30, 2 to 4, 4 to 6, 4 ಸ್ಲಾಟ್ಗಳು ಸಿಗ್ತದೆ. ಸೊ ನಿಮಗೆ ಅನುಕೂಲವಾಗಿರುವಂಥ ಸ್ಲಾಟನ್ನು ನೀವು ಸೆಲೆಕ್ಟ್ ಮಾಡಿ ಆಮೇಲೆ ಸಬ್ಮಿಟನ್ನು ಮಾಡಬೇಕು. ಸೊ ಆತ್ಮೀಯತೆಯಲ್ಲಿ ಗಮನಿಸ್ತಾ ಇದ್ದೀರಿ, ಈ ಒಂದು ಸಬ್ಮಿಟ್ ಮಾಡಿದ ಕೂಡಲೇ ಏನಾಗ್ತದೆ ಅಂದರೆ ಇಲ್ಲಿ ಮುಂದೆ ನಿಮಗೆ ಮತ್ತೊಂದು ಇಲ್ಲಿ ಇದು ಬರ್ತದೆ, ಆಪ್ಷನ್ನು ಏನಂದರೆ ಇಲ್ಲಿ ಬುಕ್ ಆ್ಯಂಡ್ ಪೇಮೆಂಟ್ ಇದೆ, ಸ್ಲಾಟ್ ಆ್ಯಂಡ್ ಪೇಮೆಂಟ್ ಇದೆ. ಇದಾದಮೇಲೆ ಡೌನ್ಲೋಡ್ ಎಂಬ ಆಪ್ಷನ್ಸ್ ಬರ್ತದೆ ನಿಮಗೆ, ಡೌನ್ಲೋಡು. ನೀವೇನು ಮಾಡ್ಬೋದು, ಡೌನ್ಲೋಡ್ ಎಂಬ ಆಪ್ಷನ್ಸನ್ನು ಬಳಸ್ಕೊಂಡು ನೀವೇನು ಮಾಡ್ಬೋದು, ಹಾಲ್ ಟಿಕೆಟನ್ನು ಡೌನ್ಲೋಡನ್ನು ನೀವು ಮಾಡ್ಕೊಳ್ಬೋದಾಗ್ತದೆ. ಸೊ ಆದಮೇಲೆ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಭಾಳಷ್ಟು ಸುಲಭವಾಗಿರುವಂಥದ್ದು. ಫಸ್ಟ್ ಆಫ್ ಆಲ್ ನೀವು ಸಿಟಿಯನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಸೆಂಟರನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಎಕ್ಸಾಮ್ ಡೇಟನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಟೈಮ್ ಸ್ಲಾಟನ್ನು ಸೆಲೆಕ್ಟ್ ಮಾಡಿ. ಸೊ ಅದಾದಮೇಲೆ ಸಬ್ಮಿಟನ್ನು ಕೊಡಿ. ಸೊ ಈ ಒಂದು ಪರೀಕ್ಷೆಯನ್ನು ಹೊಸದಾಗಿ ನೇಮಕಾತಿ ಹೊಂದಿರುವಂಥ ಸರ್ಕಾರಿ ನೌಕರರು ಹಾಗೂ ಇಲ್ಲಿ
ಒಂದು ಕೆಲವೊಂದು ಪ್ರಾಥಮಿಕದಿಂದ ಪ್ರೌಢಶಾಲಾ ಶಿಕ್ಷಕ ಹುದ್ದೆಗೆ ಪ್ರಮೋಟ್ ಆದಾಗ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇದು ಕಡ್ಡಾಯವಿಲ್ಲ, ಆದರೆ ಪ್ರೌಢಶಾಲಾ ಶಿಕ್ಷಕರಿಗೆ ಕಡ್ಡಾಯ ಇದೆ. ಸೊ ಈ ರೀತಿ ಬಡ್ತಿಯನ್ನು ಹೊಂದಿದ ಮೇಲೆ CLT ಪರೀಕ್ಷೆ ಕಡ್ಡಾಯವಿರುವಂಥ ಹುದ್ದೆಗೆ ಬಡ್ತಿ ಹೊಂದಿದರೆ ಅವರು ಈ ಒಂದು ಪರೀಕ್ಷೆಯನ್ನು ಕುಳಿತುಕೊಳ್ಬೇಕಾಗ್ತದೆ. ಸೊ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ. ಸೊ ಈ ರೀತಿ ನೀವು ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ಸ್ ಮತ್ತು ಡೇಟ್ಸ್ ಸ್ಲಾಟ್ಸನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಮುಂದಿನ ಒಂದು ವೀಡಿಯೋಗಳಲ್ಲಿ ನಾವು CLT ಪರೀಕ್ಷೆಯಲ್ಲಿ ಯಾವ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳಲಾಗ್ತದೆ, ಹಾಗೂ ನಾವು ಎಲಿಜಿಬಿಲಿಟಿ ಅರ್ಹತಾದಾಯಕವಾಗಿರುವಂತಹ ಅಂಕಗಳನ್ನು ಸ್ಕೋರನ್ನು ನಾವು ಯಾವ ರೀತಿ ಮಾಡಬೇಕು ಎಂಬುದರ ಕುರಿತಾಗಿ ನಾವು ಒಂದು ಪ್ಯಾಕೇಜನ್ನು ನಾವು ಮುಂದಿನ ಒಂದು ವೀಡಿಯೋದಲ್ಲಿ ತರ್ತೇವೆ. ಆ ಒಂದು ವೀಡಿಯೋದಲ್ಲಿ ಚರ್ಚೆಯನ್ನು ಕೂಡ ಮಾಡ್ತೇವೆ. ಸೊ ಆದಮೇಲೆ ಈ ಒಂದು ವೀಡಿಯೋ ನಿಮಗೆ ಖಂಡಿತವಾಗಿಯೂ ಉಪಯೋಗವಾಗಿರ್ಬೋದು ಅಂತ ಆಶಿಸ್ತಾ ಧನ್ಯವಾದಗಳು.